ಆಡಳಿತಕ್ಕೆ ಬಂದ ತಕ್ಷಣ ಗೂಸುಂಬೆ ಕೂಡ ನಾಚುವ ರೀತಿಯಲ್ಲಿ, ಗೂಸುಂಬೆ ಬಣ್ಣ ಬದಲಾಯಿಸುತ್ತೆ ಗೊತ್ತಲ್ವಾ, ಆ ಬಣ್ಣ ಬದಲಾಯಿಸುವ ಉಸುರವಳ್ಳಿಯೂ ನಾಚುವ ರೀತಿಯಲ್ಲಿ ಅದೆಷ್ಟು ಚೆನ್ನಾಗಿ ಬಣ್ಣ ಬದಲಾಯಿಸಿ ನೀವು ಬೆಲೆ ಏರಿಕೆ ಹೆಚ್ಚಳ ಮಾಡಿ ಕೇಂದ್ರದ ಕಡೆಗೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದೀರಿ. ಒಂದು ವೇಳೆ ಉಸುರವಳ್ಳಿಗೂ ನಿಮಗೂ ಸ್ಪರ್ಧೆ ಇಟ್ಟರೆ ಉಸುರವಳ್ಳಿ ಖಂಡಿತ ಗೆಲ್ಲೋದಿಲ್ಲ. ಉಸುರವಳ್ಳಿ ಮತ್ತು ನಿಮ್ಮ ನಡುವಿನ ಸ್ಪರ್ಧೆಯಲ್ಲಿ ಗೆಲ್ಲೋದ್ಯಾರು? ಗೆಲ್ಲೋದ್ಯಾರು? ಸಿದ್ದರಾಮಯ್ಯನವರು ಮತ್ತು ಅವ್ರ ಪಾರ್ಟಿಯೇ ಗೆಲ್ಲೋದು. ಆದರೆ ಈಗ ಚುನಾವಣೆ ನಡೆದ್ರೆ, ಈಗ ಚುನಾವಣೆ ನಡೆದ್ರೆ ಕಾಂಗ್ರೆಸ್ ಸರ್ಕಾರ ಸರ್ವನಾಶ ಆಗುತ್ತೆ. ಜನರ ಬದುಕಿಗೆ ಕೊಳ್ಳಿಟ್ಟಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಸರ್ವನಾಶ ಆಗೋದು ಗ್ಯಾರಂಟಿ. ಸರ್ವನಾಶ ಆಗೋದು ಕಾಂಗ್ರೆಸ್ ಸರ್ವನಾಶ ಆಗೋದು ಗ್ಯಾರಂಟಿ. ಯಾರಿಗೆ ಮೋಸ ಮಾಡಕ್ ಹೊರಟಿದ್ದೀರಿ? ಕೇಂದ್ರ ಹಾಕೋದು ಕೇವಲ GST ಮಾತ್ರ. ನೀವು GST ಜೊತೆಗೆ YST ತಂದ್ರಿ, YST ಜೊತೆಗೆ ಬೆಂಗಳೂರಿನ ಜನರಿಗೆ ಎಂತ ಒಂದು ಪುಣ್ಯ ಮಾಡಿದ್ರಿ ನೀವು. YST ಜೊತೆಗೆ ಇನ್ನೊಂದು ಟ್ಯಾಕ್ಸ್ ಇದೆ, ಯಾವ ಟ್ಯಾಕ್ಸ್ ಅದು? DK ಟ್ಯಾಕ್ಸ್. ನೀವು ಒಂದು ಅಡಿ ಒಂದು ಸ್ಕ್ವೇರ್ ಫೀಟಿಗೆ ಟ್ರಾನ್ಸಾಕ್ಷನ್ ಮಾಡಬೇಕು ಅಂದ್ರೆ ಎಷ್ಟು ಕೊಡಬೇಕು? 100 ರೂಪಾಯಿ ಕೊಡಬೇಕು. ಇದು ಸರ್ಕಾರದ ತೆರಿಗೆ ಅಲ್ಲ, ಯಾವ ತೆರಿಗೆ ಇದು? DK ಟ್ಯಾಕ್ಸ್. ಈಗ ನೀರಿಂದಲೇ ಏರ್ಸೋದಕ್ಕೆ ಕೊಟ್ಟಿದ್ದಾರೆ, ನೀರು ಕೊಡೋ ಯೋಗ್ಯತೆ ಇಲ್ಲ. KR ಪುರಂಗೆ ನೀರು ಬರ್ತಾ ಇದೆಯಾ? ಸರಿಯಾಗಿ ಬರ್ತಾ ಇದೆಯಾ? KR ಪುರಂಗೆ ಸಿವಿ ರಾಮನ್ ನಗರಿಗೆ ನೀರು ಬರ್ತಾ ಇದೆಯಾ? BTM ಲೇಔಟ್ಗೆ ನೀರು ಬರ್ತಾ ಇದೆಯಾ? ನೀರು RR ನಗರಕ್ಕೆ ನೀರು ಬರ್ತಾ ಇದೆಯಾ? ಮುನಿರತ್ನವ್ರೆ ದಾಸರಳ್ಳಿಗೆ ನೀರು ಬರ್ತಾ ಇದೆಯಾ? ನೀರು ಕೊಡೋ ಯೋಗ್ಯತೆ ಇಲ್ಲ. ನೀರಿನ ದರವನ್ನು ಹೆಚ್ಚಳ ಮಾಡಲಿಕ್ಕೆ ಹೊರಟಿರ್ತಕ್ಕಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ್ದಕ್ಕಾರ? ಇದು ಜನ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಇನ್ನೇನ್ ಸರ್ಟಿಫಿಕೇಟ್ ಬೇಕು? ಈ ಸರ್ಕಾರ ಜನ ವಿರೋಧಿ ಸರ್ಕಾರ ಅನ್ನೋಕೆ ಇನ್ನೇನ್ ಸರ್ಟಿಫಿಕೇಟ್ ಬೇಕು? ಬಂಡತನದಿಂದ ಸಮರ್ಥನೆ ಮಾಡ್ಕೋತೀರಲ್ಲ, ನಿಮ್ಮನ್ನ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ನಿಮ್ದು ನಾಲ್ಗೇನ ಜನ ಕೇಳ್ತಾ ಇದ್ದಾರೆ, ಜನ ಕೇಳ್ತಾ ಇದ್ದಾರೆ. ಇದು ನಾಲ್ಗೆ ಅಲ್ಲ. ನಾಲ್ಗೆ ಆಗಿದ್ರೆ ವಿರೋಧ ಪಕ್ಷದಲ್ಲಿ ಇದ್ದಂಗೆ ಆಡಳಿತ ಪಕ್ಷದಲ್ಲಿ ಇರೋದು. ಇದು ಎಕ್ಕಡಕ್ಕಿಂತ ಕಡೆ ಅಂತ ಜನ ಹೇಳ್ತಾ ಇದ್ದಾರೆ. ನಾನು ಹೇಳ್ತಿರೋದಲ್ಲ, ಯಾರು ಹೇಳ್ತಿರೋದು? ಬರೀ ನಾವು ಮಾತ್ರ ಹೇಳ್ತಿರೋದಲ್ಲ, ಇದು ನಾಲ್ಗೆಗಿಂತ ಕಡೆಯಾಗಿರ್ತಕ್ಕಂತ ಹಳೆ ಅಂತ ಯಾರು ಹೇಳ್ತಿರೋದು? ರಾಜ್ಯದ ಜನ ಹೇಳ್ತಾ ಇದ್ದಾರೆ. ಈ ಬಾಳಿಗೆ ನೀವು ಅಧಿಕಾರಕ್ಕೆ ಬರ್ಬೇಕಿತ್ತ? ಈ ಬಾಳಿಗೆ ಈ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಿತ್ತ?